ಭಯೋತ್ಪಾದನೆ ವಿರುದ್ಧ ಕ್ರಮ ಕೈಗೊಳ್ಳಲು ವಿರೋಧ ಪಕ್ಷದ ನಾಯಕರ ವಿವಾದ ಬಗ್ಗೆ ಕೇಂದ್ರ ಕಾನೂನು ಮತ್ತು ನ್ಯಾಯಮೂರ್ತಿ ರವಿಶಂಕರ್ ಪ್ರಸಾದ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನಾವು ಪ್ರತಿಭಟನೆ ಮತ್ತು ಶೌರ್ಯದ ಪುರಾವೆಗಳನ್ನು ಪಡೆಯಲು ವಿರೋಧ ಪಕ್ಷದ ನಾಯಕರ ಈ ಪ್ರಕ್ರಿಯೆಗಳಿಂದ ಗಮನ ಹರಿಸಬೇಕೆಂದು ಭರವಸೆ ನೀಡುತ್ತೇವೆ ಮತ್ತು ಅವರು ಭಯೋತ್ಪಾದನೆ ವಿರುದ್ಧ ಕಠಿಣ ಕ್ರಮವನ್ನು ಪ್ರಶ್ನಿಸಲು ಪ್ರಯತ್ನಿಸಿದ್ದಾರೆ. ನ್ಯಾಷನಲ್ ಸೆಲ್ಫ್ ರೆಸ್ಪೆಕ್ಟ್ ಆಲ್ ಹ್ಯಾಸ್ ಕಮ್ ಇನ್ ದಿ ಸೆಂಟರ್ ಆಫ್ ಡಿಸ್ಕೋರ್ಸ್ ಆಫ್ ದಿಸ್ ಕ್ಯಾಂಪೇನ್ ಅಂಡ್ ವಿ ವೆಲ್ಕಮ್ ದಟ್ ಅಂಡ್ ದ ಪೀಪಲ್ ಆಫ್ ದ ಕಂಟ್ರಿ ಆರ್ ಗೋಯಿಂಗ್ ಟು ರೆಸ್ಪಾಂಡ್ ಟು ಇಟ್. ಈ ಬಾತ್ ಬತಾನಿ ಇಸ್ಲೇ ಜರುರಿ ಥಿ. ಕೃಪಯಾ ಭಾಜಪಾ ವಿಶ್ವಕಪ್ ತಂಡದ ಆಯ್ಕೆ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್. ನವದೆಹಲಿಯಲ್ಲಿ ಮಾತನಾಡಿದ ಗೌತಮ್ ಗಂಭೀರ್, ವಿಶ್ವಕಪ್ನಿಂದ 15 ಮಂದಿ ತಂಡದಿಂದ ಅಬಾಂಟಿ ರಾಯ್ಡು ಹೊರಗುಳಿಯುವುದನ್ನು ದುರದೃಷ್ಟಕರವೆಂದು ನಾವು ಭಾವಿಸುತ್ತೇವೆ ಎಂದು ಹೇಳಿದ್ದಾರೆ. ನಥಿಂಗ್ ಟು ಡೂ ವಿತ್ ಇಟ್, ದೇ ವಿಲ್ ಐ ಎಮ್ ಶೋರ್ ದೇ ಮಸ್ಟ್ ಹ್ಯಾವ್ ಸ್ಯಾಟ್ ಡೌನ್ ಅಂಡ್ ಟಾಕ್ಡ್ ಅಬೌಟ್ ಇಟ್. ಸೊ ಇಟ್ಸ್ ಅಪ್ ಟು ದೆಮ್ ಟು ಡಿಸೈಡ್ ಹೂ ಇಸ್ ಗೋನ್ ಬಿ ಬ್ಯಾಟಿಂಗ್ ಇನ್ ನಂಬರ್ 4. ಯು ಕಾಂಟ್ ಕಂಪೇರ್ ವಿಜಯ್ ಶಂಕರ್ ಟು ರಿಷಭ್ ಪಂತ್. ಒನ್ ಇಸ್ ಅ ವಿಕೆಟ್ ಕೀಪರ್, ಒನ್ ಇಸ್ ಅನ್ ಆಲ್ರೌಂಡರ್. ಸೊ ವಾಟ್ ಎವರ್ ಸೆಲೆಕ್ಟರ್ಸ್ ಥಾಟ್ ಇಸ್ ದ ಬೆಸ್ಟ್ ಫಾರ್ ದ ಟೀಮ್, ದೇವ್ ಟೇಕನ್ ದ ಡಿಸಿಷನ್. ಪ್ಲಸ್ ಇಟ್ಸ್ ದ ಕೋಚ್ ಅಂಡ್ ದ ಕ್ಯಾಪ್ಟನ್ ಇಸ್ ವೆಲ್. ಸೊ ದೇ ನೀಡ್ ಟು ಐ ಎಮ್ ಶೋರ್ ದೇ ಮಸ್ಟ್ ಹ್ಯಾವ್ ಡಿಸೈಡ್ ಆನ್ ದಿಸ್ 15. ಐ ಥಿಂಕ್ ಐ ಫೀಲ್ ಸಾರಿ ಮೋರ್ ಫಾರ್ ಅಂಬತಿ ರೈಡು ದೆನ್ ಎನಿ ಅದರ್ ಪ್ಲೇಯರ್. ರಿಷಭ್ ಪಂತ್ ವಾಸ್ ಸ್ಟಿಲ್ ಪ್ಲೇಯಿಂಗ್ ಒನ್ ಫಾರ್ಮ್ಯಾಟ್. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ರಿಷಭ್ ಪಂತ್, ಇಟ್ಸ್ ಅಬೌಟ್ 15 ಪೀಪಲ್ ಹೂ ವಿಲ್. ಒಡಿಶಾದ ರಾಜಧಾನಿ ಭುವನೇಶ್ವರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸಭೆ ನಡೆಸಿದರು. ಅವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆಂದು ಪ್ರತಿಪಕ್ಷದ ಮೇಲೆ ದಾಳಿ ಮಾಡಿದರು. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಜನರು ಆಡಳಿತದ ಸರ್ಕಾರದ ವಿರುದ್ಧ ಕೋಪವನ್ನು ಹೊಂದಿದ್ದಾರೆ. ಒಡಿಶಾಕ್ಕೆ ಸರ್ಕಾರಕ್ಕೆ ಪ್ರತಿ ಹೈ, ಲೇಕಿನ್ ಪಹಲಿ ಬಾರ್ ಪೂರೆ ಭಾರತ ಮೇ ಲೋಕಸಭಾ ಕೆ ಚುನಾವ್ ಕಿ ಬಾತ್ ಆತಿ ಹೈ ತೋ ಧ್ಯಾನ ಮೇ ಆತಾ ಹೈ ಕಿ ಲೋಗೋ ಕಾ ಗುಸ್ಸಾ ನ ಮೋದಿ ಪರ್ ಹೈ, ನ ಚೌಕಿದಾರ್ ಪರ್ ಹೈ, ನ ದಿಲ್ಲಿ ಕಿ ಸರ್ಕಾರ ಪರ್ ಹೈ. ಲೋಗೋ ಕಾ ಗುಸ್ಸಾ ನಿಕಲ್ ರಹಾ ಹೈ ವೋ ಮಹಾ ಮಿಲಾವಟಿ ಲೋಗೋ ಕೆ ಖಿಲಾಫ್ ನಿಕಲ್ ರಹಾ ಹೈ, ವಿಪಕ್ಷ ಕೆ ಖಿಲಾಫ್ ನಿಕಲ್ ರಹಾ ಹೈ. ಮೋದಿ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಕೋಮುವಾದಿ ಹೇಳಿಕೆ ನೀಡಿದ ಪಂಜಾಬ್ ಸಚಿವ ನವಜೋತ್ ಸಿಂಗ್ ಸಿಧು ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಿಹಾರ ಚುನಾವಣಾ ಆಯೋಗ ಸಿಧು ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ದಾಖಲಿಸಿದೆ. ನಿಮ್ಮ ಕ್ಷೇತ್ರದಲ್ಲಿ ಶೇಕಡಾ 62% ಮುಸ್ಲಿಂ ಮತದಾರರು ಇದ್ದೀರಾ, ಹೀಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಲ್ಲ, ಬಹುಸಂಖ್ಯಾತರು. ನಿಮ್ಮ ಓಟನ್ನು ಡಿವೈಡ್ ಮಾಡಲು ಓವೈಸಿರಂತರ ಅಭ್ಯರ್ಥಿನ ಹಾಕುತ್ತಿದ್ದಾರೆ, ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಡಿವೈಡ್ ಆಗಬಾರದು. ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು, ಹೀಗಾದ್ರೆ ಮಾತ್ರ ಮೋದಿನ ಸೋಲಿಸಲು ಸಾಧ್ಯ ಅಂತ ಸಿಧು ಪ್ರಚೋದನಕಾರಿ ಭಾಷಣ ಮಾಡಿದರು. ಇನ್ನು ಈ ಹಿಂದೆ ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆ ವೇಳೆ ಕಮಲ್ನಾಥ್ ಕೂಡ ಚುನಾವಣೆ ಗೆಲ್ಲಲು ಮುಸ್ಲಿಂ ಓಟು ಮುಖ್ಯ ಎಂದು ಹೇಳಿ ವಿವಾದಕ್ಕೆ ಗುರಿಯಾಗಿದ್ದರು. ಇವರ ಜೊತೆಗೆ ತಮ್ಮ ಭಾಷಣದಲ್ಲಿ ಬೇಕಾಬಿಟ್ಟಿ ಮಾತನಾಡಿದ್ದಕ್ಕೆ ಮಾಯಾವತಿ, ಮೇನಕಾ ಗಾಂಧಿಗೆ 48 ಗಂಟೆ ಹಾಗೂ ಅಜಮ್ ಖಾನ್, ಯೋಗಿ ಆದಿತ್ಯನಾಥ್ಗೆ 72 ಗಂಟೆಗಳ ಕಾಲ ಚುನಾವಣಾ ಪ್ರಚಾರ ನಡೆಸದಂತೆ ಎಲೆಕ್ಷನ್ ಕಮಿಷನ್ ತಾಕೀತು ಮಾಡಿತ್ತು. ಚೇತಾವಣಿ ದೇನೆ ಆಯಾ ಹೂ ಮುಸ್ಲಿಂ ಭಾಯಿಯೋ, ಆಪ್ 64% ಆಬಾದಿ ಹೋ ಯಹಾಂ ಪೆ, ಮೇರೆ ಮುಸಲ್ಮಾನ್ ಭಾಯಿ ಜಿತನೆ ಭಿ ಹೈ ವೋ ಯೇ ಮೇರಿ ಪಗಡಿ ಹೈ, ಆಪ್ ಸಬ್ ಲೋಗ್ ಪಂಜಾಬ್ ಮೇ ಭಿ ಕಾಮ್ ಕರ್ನೆ ಜಾತೆ ಹೋ ಔರ್ ಪಂಜಾಬ್ ಮೇ ಆಪ್ಕೋ ಹಮ್ ಕಿ ಹಮಾರಿ ತರಫ್ ಸೆ ಪ್ಯಾರ್ ಮಿಲ್ತಾ ಹೈ, ಮೆಹಮಾನ್ ಜೋ ಹಮಾರಾ ಹೋತಾ ಹೈ ವೋ ಜಾನ್ ಸೆ ಪ್ಯಾರಾ ಹೋತಾ ಹೈ. ಅಗರ್ ಆಪ್ಕೋ ಕೋಯಿ ದಿಕ್ಕತ್ ಹೋ ಪಂಜಾಬ್ ಮೇ, ಮೈ ಮಂತ್ರಿ ಹೂಂ, ಜಿಸ್ ದಿನ ಪಂಜಾಬ್ ಆಯಿಯೇಗಾ ಸಿಧು ಕೋ ಅಪ್ನೆ ಸಾಥ್ ಖಡಾ ಪಾಯಿಯೇಗಾ, ಕಂಧೆ ಸೆ ಕಂಧಾ ಮಿಲಾ ಕೆ ಖಡಾ. ಲೇಕಿನ್ ಮೈ ಆಪ್ಕೋ ಚೇತಾವನಿ ದೇನೆ ಆಯಾ ಹೂಂ ಬಹನೋ ಭಾಯಿಯೋ, ಯೇ ಬಾಂಟ್ ರಹೆ ಹೈ ಆಪ್ಕೋ ಮುಸ್ಲಿಂ ಭಾಯಿಯೋ, ಯೇ ಯಹಾಂ ಪೆ. ಬಿಜೆಪಿ ಮಾಜಿ ಮಾಧ್ಯಮ ಸಂಚಾಲಕ ವಿನಯ್ ಈಗ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದಿದ್ದಾರೆ. ವಿನಯ್ ಯಡಿಯೂರಪ್ಪನವರು ಬರೆದಿದ್ದು ಎನ್ನಲಾದ ಡೈರಿ ಜೊತೆಗೆ ಪೆನ್ ಡ್ರೈವ್, ಸಿಡಿ ಹಾಗೂ ಕೆಲ ದಾಖಲೆಗಳನ್ನು ಪೊಲೀಸ್ ಕಮಿಷನರ್ ಟಿ ಸುನಿಲ್ ಕುಮಾರ್ ಅವರಿಗೆ ನೀಡಿದ್ದಾರೆ. ಇದೇ ವೇಳೆ ವಿನಯ್, ಈ ಡೈರಿ ನನ್ನ ಬಳಿ ಇರುವುದರಿಂದ ನನಗೆ ಜೀವ ಬೆದರಿಕೆ ಇದೆ, ಹೀಗಾಗಿ ಸೂಕ್ತ ಭದ್ರತೆ ನೀಡುವಂತೆ ಪೊಲೀಸ್ ಆಯುಕ್ತರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ವಿನಯ್ ಮೇಲೆ ನಡೆದ ಹಲ್ಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಡೈರಿ ಮಹತ್ವದ ದಾಖಲೆಯಾಗಿದೆ ಎಂದು ಹೇಳಲಾಗ್ತಿದೆ. ಹಾಸನ, ಮಂಡ್ಯ ಮತ್ತು ಬೆಂಗಳೂರಿನ ಕೆಲವೆಡೆ ನಮ್ಮ ಇಲಾಖೆ ದಾಳಿ ನಡೆಸಿದೆ. ಕೆಲ ಉದ್ಯಮಿಗಳು, ಕಾಂಟ್ರಾಕ್ಟರ್ಗಳು ಅಕ್ರಮವಾಗಿ ಹಣ ಮತ್ತು ಆಸ್ತಿ ಸಂಪಾದಿಸಿದ್ದಾರೆ. ಅದಲ್ಲದೆ ಕೆಲವರು ಟ್ಯಾಕ್ಸ್ ಕಟ್ಟುವಾಗ ತಮ್ಮ ಆಸ್ತಿಯ ವಿವರಗಳನ್ನು ಸರಿಯಾಗಿ ಘೋಷಿಸಿಲ್ಲ. ಈ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿ ದಾಳಿ ಮಾಡಲಾಗಿದೆ ಅಂತ ಕರ್ನಾಟಕ ಮತ್ತು ಗೋವಾ ಐಟಿ ಇಲಾಖೆ ಪತ್ರಿಕಾ ಪ್ರಕಟಣೆಯಲ್ಲಿ ಬಿಡುಗಡೆ ಮಾಡಿದೆ. ಹಾಸನ, ಮಂಡ್ಯ ಮತ್ತು ಬೆಂಗಳೂರಿನ ಕೆಲವೆಡೆ ನಮ್ಮ ಇಲಾಖೆ ದಾಳಿ ನಡೆಸಿದೆ. ಕೆಲ ಉದ್ಯಮಿಗಳು, ಕಾಂಟ್ರಾಕ್ಟರ್ಗಳು ಅಕ್ರಮವಾಗಿ ಹಣ ಮತ್ತು ಆಸ್ತಿ ಸಂಪಾದಿಸಿದ್ದಾರೆ. ಅದಲ್ಲದೆ ಕೆಲವರು ಟ್ಯಾಕ್ಸ್ ಕಟ್ಟುವಾಗ ತಮ್ಮ ಆಸ್ತಿಯ ವಿವರಗಳನ್ನು ಸರಿಯಾಗಿ ಘೋಷಿಸಿಲ್ಲ. ಈ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿ ದಾಳಿ ಮಾಡಲಾಗಿದೆ ಅಂತ ಕರ್ನಾಟಕ ಮತ್ತು ಗೋವಾ ಐಟಿ ಇಲಾಖೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿ ತಿಳಿಸಿದೆ.
ಹಾಸನದ 5 ಮನೆಗಳಲ್ಲಿ ಬೆಂಗಳೂರಿನಲ್ಲಿ ಒಂದು ಕಡೆ ಹಾಗೂ ಮಂಡ್ಯದಲ್ಲಿ ಒಂದು ಕಡೆ ದಾಳಿ ನಡೆಸಲಾಗಿದೆ. ಇನ್ನು ಐಟಿ ದಾಳಿಗೊಳಗಾದವರು ರಿಯಲ್ ಎಸ್ಟೇಟ್ ವ್ಯವಹಾರ, ಕಲ್ಲು ಕ್ವಾರಿ, ಸರ್ಕಾರಿ ಕಾಮಗಾರಿಗಳ ಕಾಂಟ್ರಾಕ್ಟರ್ ಕೆಲಸ, ಪೆಟ್ರೋಲ್ ಬಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳ ವ್ಯವಹಾರ ನಡೆಸುತ್ತಿದ್ದವರು. ಇವರು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡುತ್ತಿದ್ದಾರೆಂಬ ಶಂಕೆ ಇದೆ. ಹೀಗಾಗಿ ದಾಳಿ ನಡೆದ ಕಡೆ ಅನೇಕ ದಾಖಲಾತಿಗಳ ಪರಿಶೀಲನೆ ಮುಂದುವರೆದಿದೆ ಅಂತ ತಿಳಿಸಿದರು. ಮಂಡ್ಯ ಹೈ ಪ್ರೊಫೈಲ್ ಕ್ಷೇತ್ರ ಆಗಿರೋದ್ರಿಂದ ತುಂಬಾ ಸೂಕ್ಷ್ಮವಾಗಿದೆ. ಅಲ್ಲಿ ಸುಮಲತಾಗೆ ಸಾಕಷ್ಟು ಭದ್ರತೆ ನೀಡಿದ್ದೇವೆ, ಹೀಗಾಗಿ ಅವರಿಗೆ ಜೀವ ಭಯವಿಲ್ಲ ಎಂದು ಡಿಜಿ ನೀಲಮಣಿ ರಾಜು ತಿಳಿಸಿದ್ದಾರೆ. ನಾಡಿದ್ದು ಲೋಕಸಭಾ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಭದ್ರತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನೀಲಮಣಿ ರಾಜು, ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಟೀಮ್ ರಚನೆ ಮಾಡಿದ್ದೇವೆ. ಈ ಬಾರಿ ಭಾರತದ ಎಲ್ಲಾ ಕಡೆ ಪೊಲೀಸ್ ಫೋರ್ಸ್ ನೀಡಬೇಕಾಗಿದೆ, ಹೀಗಾಗಿ ಈ ಬಾರಿ ಕಡಿಮೆ ಫೋರ್ಸ್ ಲಭ್ಯವಿದೆ. ಕರ್ನಾಟಕ ಪೀಸ್ಫುಲ್ ಸ್ಟೇಟ್, ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆ ಕಡಿಮೆಯಾಗಿದೆ ಎಂದರು. ಎಡಿಜಿಪಿ ಕಮಲ್ ಪಂತ್ ಮಾತನಾಡಿ, ಸುಮಲತಾಗೆ ಭದ್ರತೆ ನೀಡಲಾಗಿದೆ, ಅವರು ಸ್ಥಳೀಯ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂದಿದ್ದಾರೆ, ಹಾಗಾಗಿ ಹೊರಗಿನ ಪೊಲೀಸರನ್ನ ನಿಯೋಜಿಸಲಾಗಿದೆ. ಕೆಎಸ್ ಅರ್ಪಿತ್ ಗುಡಿನ ಅವರ ಪ್ರಚಾರ ಸಂದರ್ಭದಲ್ಲಿ ಭದ್ರತೆಗಾಗಿ ನಿಯೋಜಿಸಲಾಗಿದೆ. 2-3 ಕಡೆ ಗಲಾಟೆ ಆಗಿತ್ತು, ಆದರೆ ಅದು ಸ್ಥಳೀಯ ಗಲಾಟೆಗಳು. ಕೆಲ ಸೆನ್ಸಿಟಿವ್ ಬೂತ್ಗಳನ್ನು ಗಮನಿಸಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಡಿಇಒ ಅಲ್ಲಿನ ಸೆಕ್ಯೂರಿಟಿ ಬಗ್ಗೆ ಎಲ್ಲ ಮಾಹಿತಿ ನೀಡುತ್ತಿದ್ದಾರೆ ಅಂತ ತಿಳಿಸಿದರು. ನಾಡಿನ ಸಮಸ್ತರಿಗೆ ಭಗವಾನ್ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಶ್ರೀ ಪಾರಿಸ್ ರಾ ಸಕಳೆ ಹಾಗೂ ಶ್ರೀಮತಿ ವಿದ್ಯಾವತಿ ಪಾರಿಸ್ ಸಕಳೆ ಕೋರಿದ್ದಾರೆ. ವಿಶ್ವಕ್ಕೆ ಶಾಂತಿ ಮಂತ್ರ, ಅಹಿಂಸೆ, ಸತ್ಯ, ಚೌರ್ಯ, ಬ್ರಹ್ಮಚರ್ಯ ಹಾಗೂ ಅಪಗ್ರಹರ ಎಂಬ ಪಂಚಶೀಲ ತತ್ವಗಳನ್ನು ಬೋಧಿಸಿದ, ಸರ್ವದಾ ತ್ಯಾಗ, ವೈರಾಗ್ಯ, ತಪಸ್ಸು ಇವುಗಳ ಮಹತ್ವ ಅರಿವು ಮೂಡಿಸಿದ ಭಗವಾನ್ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಪಾರಿಸ್ ರಾ ಸಕಳೆ, ಅಧ್ಯಕ್ಷರು ಶ್ರೀ ಜಿನೇಂದ್ರ, ಸೌಹಾರ್ದ ಸಹಕಾರಿ ಸಂಘ ಸಾವಳಗಿ ಹಾಗೂ ಶ್ರೀಮತಿ ವಿದ್ಯಾವತಿ ಪಾರಿಸ್ ಸಕಳೆ, ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸಾವಳಗಿ. ಇಲ್ಲಿಗೆ ಇಂದ್ರ ನ್ಯೂಸ್ ಮುಕ್ತಾಯ.